हाय फ्रेंड्स एल्लरिगू नमस्कार। इवत नान द्वितीय पी यूसी कला विभागद पॉलिटिकल साइंस इदू कॉमर्स तवरिगू बर्तैति आर्ट्स तवरिगू पॉलिटिकल साइंस इर्तैति यार तोंदिर्तारल्ल अवरिगे सब्जेक्ट आगि बर्तैति। पॉलिटिकल साइंस 2022-23 अल्लि नडेदिरद मेन बोर्ड एग्जाम द क्वेश्चन पेपर ऐति। इदु निमगे ಪ್ರಾಕ್ಟೀಸ್ ಮಾಡೋಕೆ ಭಾಳ ಯೂಸ್ ಆಕೈತಿ. ಇವಾಗ ಕ್ವಶನ್ಸ ಜಾಸ್ತಿ ರಿಪೀಟ್ ಆಗುವಂಥ ಚಾನ್ಸಸ್ ಭಾಳ ಐತಿ. ಫಸ್ಟ್ MCQ 10 ಕ್ವಶನ್ ಅದಾವು. ನೆಕ್ಸ್ಟ್ ಬಿಟ್ಟ ಸ್ಥಳನ ಹೋದ ವರ್ಷ ಆ್ಯಡ್ ಮಾಡಿದರು ನೋಡಿ ಫ್ರೆಂಡ್ಸ್. ಇದು ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ್ದೈತಿ. ಈ ಎಕ್ಸಾಮನ್ನು ನೀವು ಲಾಸ್ಟ್ ಎನ್ವಲ್ ಎಕ್ಸಾಮ್ ಸಮೀಪ ಬಂದಾಗ ಈ ಕ್ವಶನ್ ಪೇಪರ್ನ ಬಿಡಿಸಿ ತೆಗೀರಿ. ನಿಮಗೆ ಭಾಳ ಯೂಸ್ ಆಕೈತಿ. ನೀವು ಎಷ್ಟು ಕ್ವಶನ್ ಪೇಪರ್ನ ಬಿಡಿಸಿ ತೆಗಿತೀರಲ್ಲ ಅಷ್ಟು ನಿಮಗೆ ಮಾರ್ಕ್ಸ್ಗಳು ಜಾಸ್ತಿ ಬೀಳಕ್ಕೆ ಅನುಕೂಲ ಆಕೈತಿ. ನೋಡ್ರಿ 10 ಅಂಕದನು ಅದಾವು, 5 ಅಂಕದನು ಅದಾವು, ಎಲ್ಲ ಕ್ವಶನ್ ಪೇಪರ್ ಅದಾವು. ಇದು ಕನ್ನಡ ಮೀಡಿಯಮ್ದ ಕ್ವಶನ್ ಪೇಪರ್, ಇಷ್ಟು ಇಲ್ಲಿಗೆ ಎಂಡ್ ಆಕೈತಿ. ನೆಕ್ಸ್ಟ್ ಇಂಗ್ಲೀಷ್ ವರ್ಷನ್ ಇದ ಕ್ವಶನ್ ಪೇಪರ್ದ ಇಂಗ್ಲೀಷ್ ವರ್ಷನ್ ಇಲ್ಲಿ ಮುಂದೈತಿ. ಕನ್ನಡ ಮೀಡಿಯಮ್ ಹಾಗೂ ಇಂಗ್ಲೀಷ್ ಮೀಡಿಯಮ್ ಎರಡು ಇಬ್ಬರಿಗೂ ಯೂಸ್ ಆಗಲಿ ಅಂಥೇಳಿ ನಾವು ವಿಡಿಯೋ ಮಾಡತ್ತೀನಿ. ನೋಡ್ರಿ ಇದನ್ನ ಪ್ರಾಕ್ಟೀಸ್ ಭಾಳ ಮಾಡಿರಿ ಅಂದರೆ ನಿಮ್ಗೆ ಭಾಳ ಯೂಸ್ಫುಲ್ ಆಕೈತಿ. ನೀವು ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ ಬರಿಬೇಕಂದ್ರೆ ಭಾಳ ಹೆಲ್ಪ್ ಆಕೈತಿ. ಇದೇ ಥರ ಮೇನ್ ಬೋರ್ಡ್ ಎಕ್ಸಾಮ್ದನ್ನು ಒಂದು 3-4 ವರ್ಷದ ಎಕ್ಸಾಮ್ದ ನೀವು ನೋಡ್ಕೊಂಡ್ರೆ ಭಾಳ ಜಲ್ದಿನ ನೀವು ಹೆಚ್ಚಿಗೆ ಸ್ಕೋರ್ ಮಾಡೋಕ್ಕೆ ಯೂಸ್ ಆಕತಿ ಅಂತೇಳಿ ಹೇಳತ್ತೀನಿ. ನಾನು ಇದೆಲ್ಲ ನನ್ನ ಅನುಭವದಿಂದ ಹೇಳಲಿಕ್ಕತ್ತೀನಿ. ಇದೇ ಥರ ಮೇನ್ ಬೋರ್ಡ್ ಎಕ್ಸಾಮ್ದನ್ನು ಕ್ವಶನ್ ಪೇಪರ್ಸನ್ನು ಬಿಡಿಸಿ ತೆಗೀರಿ. ನೋಡ್ರಿ ಫ್ರೆಂಡ್ಸ್ ಎಂಡ್ ಆಯಿತು. ನೋಡ್ರಿ ಇಲ್ಲಿ ತನಕ ನೋಡಿದ್ರಿ, ಇದು ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ದು 2023 ಒಳಗೆ ನಡೆದಿರೋಂಥ ಬೋರ್ಡ್ ಎಕ್ಸಾಮ್ದ ಕ್ವಶನ್ ಪೇಪರ್ ಆಗೈತಿ. ಇದು ಯೂಸ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಯಾವ್ರೇ ಬೇರೆ ಕ್ವಶನ್ ಪೇಪರ್ ಬೇಕಾದ್ರೆ ನಂಗೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ನನ್ನ ಕಡೆ ಇದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ಓದ್ರಿ ಮತ್ತು ಎನ್ವಲ್ ಎಕ್ಸಾಮ್ದ ಜಾಸ್ತಿ ಮಾರ್ಕ್ಸ್ ತೆಗೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಸಿಂಗ್ ಜಸ್ಟ್ ನಾವು ಪಾಸ್ ಆಕ್ಕೀವಿ ಅನ್ನೋರು ಒಂದು 2 ವರ್ಷದ ಕ್ವಶನ್ ಪೇಪರ್ ನೋಡ್ಕೊಂಬೇಡ್ರಿ. ಆರಾಮ್ಸೆ ಪಾಸ್ ಆಕ್ಕೀರಿ, ಒಟ್ಟ ಚಿಂತೆ ಮಾಡಬೇಡ್ರಿ. ಆರಾಮ್ಸೆ ಚೆನ್ನಾಗಿ ಓದ್ರಿ, ಚೆನ್ನಾಗಿ ಬರೀರಿ. ಇದು ಸೆಕೆಂಡ್ ಇಯರ್ದ ಕ್ವಶನ್ ಮೇನ್ ಬೋರ್ಡಿನ ಕ್ವಶನ್ ಪೇಪರ್ ಆಗೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.